ನಮಸ್ಕಾರ ಸ್ನೇಹಿತರೆ ಅಗಲಿದ ಅಣ್ಣನ ನೆನಪಲ್ಲಿ ದಿಟ್ಟ ಹೆಜ್ಜೆ ನಿಟ್ಟ ಧ್ರುವ ಸರ್ಜಾ ಜೂನ್ 7ನೇ ತಾರೀಕು ಸ್ಯಾಂಡಲ್ವುಡ್ ಬಾಲಿಗೆ ಕರಾಳ ದಿನವಾಗಿತ್ತು ಕನ್ನಡದ ಭರವಸೆಯ ಯುವ ನಟ ಚಿರಂಜೀವಿ ಸರ್ಜಾ ಹಠಾತ್ ಹೃದಯಾಘಾತದಿಂದ ನಿಧನರಾದರು ಚಿರು ಸರ್ಜಾ ಮೃತಪಟ್ಟಿದ್ದಾರೆ ಎಂಬುದು ಕನ್ನಡ ಚಿತ್ರರಂಗದ ಪಾಲಿಗೆ ತುಂಬಾನೇ ಬೇಸರದ ಸಂಗತಿ ಅದರಲ್ಲೂ ಚಿರು 2 ವರ್ಷದ ಹಿಂದೆ ನಟಿ ಮೇಘನಾ ರಾಜ್ ಅವರನ್ನು ಮನಸಾರೆ ಇಷ್ಟಪಟ್ಟು ಮದುವೆಯಾಗಿದ್ದರು ಮೇಘನಾ ಈಗ ಗರ್ಭಿಣಿ ಕೂಡ ಆಗಿದ್ದಾರೆ ಈ ಎಲ್ಲ ಸಂಭ್ರಮಗಳನ್ನು ಅರ್ಧಕ್ಕೆ ಬಿಟ್ಟು ಚಿರು ಇಹಲೋಕ ತ್ಯಜಿಸಿದರು ಚಿರು ಅಗಲಿಕೆಯಿಂದ ಸಹೋದರ ನಟ ಧ್ರುವ ಸರ್ಜಾ ಕೂಡ ನೆನಪಿನ ನೋವಿನಿಂದಲೇ ದಿನ ಕಳೆಯುತ್ತಿದ್ದಾರೆ ಅಣ್ಣನ ಅಂತ್ಯ ಸಂಸ್ಕಾರ ನಡೆದ ಸ್ಥಳಕ್ಕೆ ಪ್ರತಿದಿನ ಭೇಟಿ ಕೊಡುತ್ತಿದ್ದಾರೆ ಈ ನೋವಿನ ನಡುವೆಯೇ ಸದ್ಯ ಧ್ರುವ ಸರ್ಜಾ ದಿಟ್ಟ ಹೆಜ್ಜೆಯೊಂದನ್ನ ಇಟ್ಟಿದ್ದಾರೆ ಗರ್ಲ್ ಬಾಸ್ ಆಗಿ ಸಾಮ್ರಾಜ್ಯ ಕಟ್ಟುವ ಪ್ರಯತ್ನದಲ್ಲಿ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಹೌದು ಧ್ರುವ ಅವರ ಬಹು ನಿರೀಕ್ಷಿತ ಪೊಗರು ಸಿನಿಮಾದ ಸಂಪೂರ್ಣ ಚಿತ್ರೀಕರಣವಾಗಿದೆ ಪೋಸ್ಟ್ ಪ್ರೊಡಕ್ಷನ್ ಹಂತದ ಕೆಲವು ಕೆಲಸಗಳಷ್ಟೇ ಬಾಕಿ ಉಳಿದಿವೆ ಇನ್ನು ಸೆಕೆಂಡ್ ಹಾಫ್ ನ ಒಂದು ಹಾಡಿನ ಶೂಟಿಂಗ್ ಬಾಕಿ ಇದೆ ಕೊರೋನಾ ಲಾಕ್ ಡೌನ್ ಆದ ಕಾರಣ ಸಿನಿಮಾ ಚಿತ್ರೀಕರಣಕ್ಕೆ ಅನುಮತಿ ದೊರೆತಿರಲಿಲ್ಲ ಇದೀಗ ಕೆಲ ನಿಯಮಗಳ ಜೊತೆಗೆ ಅನುಮತಿ ನೀಡಲಾಗಿದೆ ಆದರೆ ಧ್ರುವ ನೋವಿನಲ್ಲಿರುವ ಕಾರಣ ಬಾಕಿ ಇರುವ ಚಿತ್ರೀಕರಣದ ಬಗ್ಗೆ ಕೇಳಲು ಹಿಂಜರಿದ ಚಿತ್ರತಂಡಕ್ಕೆ ಇದೀಗ ನನ್ನಿಂದ ನಿಮಗೆ ತೊಂದರೆ ಆಗಬಾರದೆಂದು ನೋವಿನ ನಡುವೆ ಚಿತ್ರೀಕರಣಕ್ಕೆ ಹಾಜರಾಗಲು ನಿರ್ಧರಿಸಿದ್ದಾರೆ ಹೀಗಾಗಿ ಸದ್ಯದಲ್ಲೇ ಪೊಗರು ಸಿನಿಮಾ ಶೂಟಿಂಗ್ ಮುಕ್ತಾಯಗೊಳಿಸಲು ಧ್ರುವ ಸರ್ಜಾ ಚಿತ್ರೀಕರಣಕ್ಕೆ ಹಾಜರಾಗಲಿದ್ದಾರೆ ರಾಜರಥವೇರಿದ ನಿರೂಪ್ ಭಂಡಾರಿ ಈಗ ವಿಂಡೋ ಸೀಟ್ ಬೇಕೆನ್ನುತ್ತಿದ್ದಾರೆ ಈ ಬಗ್ಗೆ ಚಿತ್ರದ ನಿರ್ದೇಶಕ ನಂದಕಿಶೋರ್ ಮಾತನಾಡಿದ್ದು ಪೊಗರು ಚಿತ್ರ ಆದಷ್ಟು ಬೇಗ ತೆರೆ ಮೇಲೆ ತರಲು ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದೇವೆ 2 ವಾರಗಳ ಒಳಗಾಗಿ ಬಾಕಿ ಇರುವ ಒಂದು ಹಾಡನ್ನು ಚಿತ್ರೀಕರಿಸಿ ಸೆನ್ಸಾರ್ ಮಂಡಳಿ ಮುಂದೆ ಹೋಗಲಿದ್ದೇವೆ ಹೈದರಾಬಾದ್ನಲ್ಲಿ ನಡೆಯಬೇಕಿದ್ದ ಶೂಟಿಂಗ್ ಅನ್ನು ಸದ್ಯ ಬೆಂಗಳೂರಿನಲ್ಲಿಯೇ ಮಾಡಲು ನಿರ್ಧರಿಸಿದ್ದೇವೆ 1.5 ತಿಂಗಳ ಒಳಗೆ ಚಿತ್ರ ಬಿಡುಗಡೆ ಮಾಡಲಿದ್ದೇವೆ ಎಂದು ಹೇಳಿದ ಚಿತ್ರದ ನಿರ್ದೇಶಕ ನಂದಕಿಶೋರ್ ಸಂಪೂರ್ಣ ಮಾಹಿತಿ ನೋಡಿದಕ್ಕಾಗಿ ಧನ್ಯವಾದಗಳು